ಲೋಕಸಭೆ ಚುನಾವಣೆ ಮುಗಿದು ಕೆಲವೇ ದಿನಗಳು ಕಳೆದಿದೆ ಈ ಬೆನ್ನಲ್ಲೇ ಚನ್ನಪಟ್ಟಣ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ಇರ್ತಾ ಇರೋದು ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪರ್ಧೆಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಿಪಿ ಯೋಗೇಶ್ವರ್ ಅವರ ಜೊತೆಗೆ ಚಿಟ್ಚಾಟ್ ನಡೆಸಿದ್ದಾರೆ ಬನ್ನಿ ನೋಡೋಣ ಲೋಕಸಭಾ ಚುನಾವಣೆ ಮುಗಿದು ಕೆಲವೇ ದಿನಗಳಾಗಿರುವಂಥದ್ದು ಇದರ ನಡುವೆ ಚನ್ನಪಟ್ಟಣ ಬೈ ಎಲೆಕ್ಷನ್ನ ಕಾವು ಕೂಡ ಜೋರಾಗಿರುವಂಥದ್ದು ಇದಕ್ಕೆ ಪ್ರಮುಖವಾಗಿ ನಿನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಂದರೆ ಒಂದು ಮಾತನ್ನು ಹೇಳಿದರು ಚನ್ನಪಟ್ಟಣದಿಂದ ನನ್ನ ರಾಜಕೀಯ ಹೊಸ ಅಧ್ಯಾಯ ಆರಂಭವಾಗುತ್ತೆ ಅಂತೇಳಿ ಇಡೀ ದಿನ ಚನ್ನಪಟ್ಟಣ ನಾವು ಪ್ರವಾಸವನ್ನು ಕೂಡ ಮಾಡಿದರು ಸದ್ಯ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ಇದ್ದಾರೆ ಸರ್ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದ ಸ್ಪರ್ಧೆ ಬಗ್ಗೆ ತಮ್ಮ ಮೊದಲನೇ ರಿಯಾಕ್ಷನ್ ಮನುಷ್ಯನಿಗೆ ಟೈಮ್ ಕೆಟ್ಟರೆ ಹೀಗೆಲ್ಲ ಆಗುತ್ತೆ ರೀ ಟೈಮ್ ಸರಿ ಹೋದೆ ಹೋಗದೆ ಹೋದರೆ ಹೀಗೆಲ್ಲ ಆಗ್ತದೆ ಎನ್ ಎ ಚಲ್ಲುರಾಯ ಸ್ವಾಮಿ ಒಂದು ಮಾತಾಡಿದ್ದಾರೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಮುಖ್ಯಮಂತ್ರಿನೇ ಆಗ್ಬಿಡಲಿ ನಮ್ಮದೇನು ವಿರೋಧ ಇಲ್ಲ ಏನೋ ಶಾಸಕರ ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿ ಆಗ್ಬೋದಪ್ಪ ಅಲ್ಲಿ ಶಾಸಕರ ವಿಶ್ವಾಸ ತಕ್ಕದೇ ಇರ್ತಕ್ಕಂಥ ಶಿವಕುಮಾರು ಇಲ್ಲಿ ಬಂದು ನೂರ ಮೂವತ್ತೈದು ಜನ ಶಾಸಕರ ವಿಶ್ವಾಸದಲ್ಲಿ ಇಲ್ಲ ಅಂದರೆ ಎರಡೂವರೆ ಲಕ್ಷ ವೋಟರ್ಸ್ ವಿಶ್ವಾಸ ಹೆಂಗೆ ಅವರು ಮುಖ್ಯಮಂತ್ರಿ ಅಲ್ಲಿ ಆಗ್ಬಿಟ್ಟು ಏನೋ ಅವ್ರ ರಾಜಕೀಯ ಜೀವನ ಮುಗಿಸ್ಬೇಕು ಹೊರ್ತು ಪಾಪ ಚನ್ನಪಟ್ಟಣ ಅವ್ರಿಗೇನು ರಿಸಲ್ಟ್ ಸಿಕ್ಕೋದಿಲ್ಲ ಪಾಪ ಅವ್ರು ರಾಂಗ್ ಡಿಸಿಷನ್ನು ನಮಗೂ ಖುಷಿ ಬರಲಿ ಅಂತ ತಮ್ಮನ ಸೋಲಿಂದ ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ ಅಂತೇಳಿ ಯಾಕಂದರೆ ಬೈ ಎಲೆಕ್ಷನ್ಗೆ ಈಗ ಆಲ್ರೆಡಿ ಅಲ್ಲಿ ಶಾಸಕರಿದ್ದಾರೆ ತಮ್ಮನಿಗೋಸ್ಕರ ಈಗ ಮತ್ತೆ ಇವರು ಚನ್ಪಾಣಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತೇಳಿ ಹೌದು ಹತಾಶರಾಗಿದ್ದಾರೆ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದೇನಿದು ಪ್ರಜಾಪ್ರಭುತ್ವದ ಸೌಂದರ್ಯನೇ ಆಗಿ ಯಾರನ್ನು ಬೇಕಾದರೂ ಇಳಿಸ್ತಾರೆ ಯಾರನ್ನು ಬೇಕಾದರೂ ಜನ ಏರಿಸ್ತಾರೆ ಇವತ್ತು ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಡಿ ಕೆ ಸುರೇಶ್ ಸೋಲ್ತಾರೆ ಅಂತೇಳಿ ಡಿ ಕೆ ಸುರೇಶನ್ನ ಈ ಜಿಲ್ಲೆಯ ಜನ ಸೋಲಿಸಿದ್ದಾರೆ ಹಾಗಾಗಿ ಅವರು ನೋವಿರ್ಬೋದು ನೋವು ಅಂದರೆ ಏನು ರೀ ಯಾರ್ದ್ರಿ ಇದು ಹಿಂದೆ ಚಂದ್ರಶೇಖರ್ ಅವರು ಎಂಟತ್ತು ಬಾರಿ ಎಮ್ ಪಿ ಆಗಿದ್ದರು ಅದಾದಮೇಲೆ ಇನ್ನು ಶ್ರೀನಿವಾಸ ಆಗಿದ್ದರು ಶಿವಕು ಈಗ ಏನು ಡಿ ಕೆ ಸುರೇಶ್ ಇದ್ದರು ಈಗ ಡಾಕ್ಟರ್ ಮಂಜುನಾಥ್ ಇದ್ದಾರೆ ಇದು ಕಾಲಚಕ್ರಣ ಬದಲಾವಣೆ ಜಗದ ನಿಯಮ ಒಬ್ಬರೇ ಪರ್ಮನೆಂಟಾಗಿ ಇರೋಕ್ಕಾಗಲ್ಲ ಡಿ ಕೆ ಶಿವಕುಮಾರ್ಗೆ ಸತ್ಯನೇ ಅರ್ಥ ಆಗ್ತಾ ಇಲ್ಲ ಅವ್ರು ಮಾಡ್ತಕ್ಕಂಥ ತೀರ್ಮಾನ ಇದೆಯಲ್ಲ ನಮಗೆಲ್ಲ ಭಾಳ ಖುಷಿ ತಂದು ಕೊಟ್ಟಿದೆ ಬಹುಶಃ ಡಿ ಕೆ ಶಿವಕುಮಾರ್ ಏನಾದ್ರು ಸ್ಪರ್ಧೆ ಮಾಡಿದ್ದಾರೆ ಅದರಲ್ಲಿ ಇಡೀ ಸರ್ಕಾರ ಬಹುಶಃ ಚನ್ನಪ್ಪಣ್ಣ ಬೈ ಎಲೆಕ್ಷನ್ನ ಎದುರಿಸ್ತದೆ ಆದರೆ ಇದನ್ನು ಎದುರಿಸಲಿಕ್ಕೆ ಮೈತ್ರಿಯ ಅಭ್ಯರ್ಥಿಗಳು ಅಥವಾ ನಾಯಕರುಗಳು ಯಾವ ರೀತಿ ಸಿದ್ಧತೆ ಮಾಡ್ಕೊಬೋದು ಅಂತೇಳಿ ಈಗ ನಮ್ಮ ತಾಲೂಕಿನ ಜನ ಪ್ರಜ್ಞಾವಂತರು ಗುಪ್ತ ಮತದಾನ ಬಲವಂತವಾಗಿ ಮತ ಹಾಕ್ಸೋಕ್ಕಾಗಲ್ಲ ಅವ್ರ ಮನಸ್ಸಾಕ್ಷಿಗೆ ಮತ ಹಾಕಬೇಕು ಯಾರು ಏನೇ ಮಾಡಿದ್ರು ಚುನಾವಣೆ ಇಪ್ಪತ್ನಾಲ್ಕು ಗಂಟೆ ಇರುವಾಗ ಎಲ್ಲ ಊರಿಂದ ಆಚೆ ಹೋಗಬೇಕು ಕಾನೂನಿದೆ ಆತ್ಮಸಾಕ್ಷಿಗೆ ನಮ್ಮ ಜನ ಮತ ಹಾಕ್ತಾರೆ ಅಕ್ರಮ ಆಗಬಾರ್ದು ಅನ್ಯಾಯ ಆಗಬಾರ್ದು ಇಲ್ಲೇನಾದ್ರೂ ಬೇರೆ ಬೇರೆ ಥರ ಏನು ಚುನಾವಣೆ ಅಕ್ರಮ ಮಾಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಭಾಳ ಪ್ರಸಿದ್ಧಿಯಾಗಿದ್ದಾರೆ ಅವರೇನಾದರೂ ಬೇರೆ ಅಕ್ರಮಗಳ್ ಮಾಡ್ಬೋದು ಅಂತೇಳಿ ನಮ್ಮ ಗುಮ್ಮಾನಿ ಅಷ್ಟೇ ಅವ್ರಿಗೆ ಥರ ಓಡಾಡೋದು ನೋಡಿದ್ರೆ ಬೇರೆ ಒಂದು ಎಂಟತ್ತು ಸಾವಿರ ವೋಟರ್ಸ್ನ ಬೇರೆ ಬೇರೆಯವ್ರು ತಂದು ಬೇರೆ ಬೇರೆ ಒಂದು ಒನ್ ಸೈಡ್ ವೋಟ್ ಮಾಡ್ತಕ್ಕಂಥ ಸಮುದಾಯ ತಂದು ವೋಟರ್ಸ್ ದೃಷ್ಟಿಗೆ ಸೇರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅದನ್ನು ನಾವು ತಡಿತೀವಿ ಸ್ಕೂಟಿ ಮಾಡಿಸ್ತೀವಿ ಚುನಾವಣಾ ಆಯೋಗ ಸ್ಟಿಕ್ ಟಾಕ್ ಚುನಾವಣೆ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಇದಿಷ್ಟು ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ಅವರ ಮಾತು ರಾಮನಗರದಿಂದ ಪ್ರವೀಣ ಮ್ಯಾಚ್ ಪವರ್ ಟಿವಿ